ವಯಸ್ಸು 30 ದಾಟಿದ ಬಳಿಕ ತಪ್ಪದೆ ಸೇವಿಸಬೇಕಾದ ಆಹಾರಗಳು ಆರೋಗ್ಯ ಉತ್ತಮವಾಗಿರಬೇಕಾದರೆ ಆಹಾರವೂ ಉತ್ತಮವಾಗಿರಬೇಕು ಎಂದು ನಮಗೆಲ್ಲ ಗೊತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ಆಹಾರಗಳನ್ನು ಸೇವಿಸುವ ಮೂಲಕ ಶಕ್ತಿಯುತ ದೇಹ ಹಾಗೂ ಚುರುಕು ಬುದ್ಧಿಯನ್ನು ಪಡೆಯಬಹುದು ಹಾಗೂ ವಯಸ್ಸಾಗುತ್ತಾ ಹೋದಂತೆ ಹೆಚ್ಚು ಕಾಲ ದೃಢಕಾಯವನ್ನು ಉಳಿಸಿಕೊಳ್ಳಲು ಸಾಧ್ಯ ವಯಸ್ಸಾಗುವುದು ಪ್ರತಿಯೊಬ್ಬರಿಗೂ ಅನಿವಾರ್ಯವಾದ ನಿಸರ್ಗ ನಿಯಮವಾಗಿದ್ದು ವಯಸ್ಸಾಗುತ್ತಾ ಹೋದಂತೆ ದೇಹವು ಶಿಥಿಲವಾಗುತ್ತಾ ಹೋಗುತ್ತದೆ ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ಶಿಥಿಲವಾಗುವುದನ್ನು ತಡವಾಗಿಸಬಹುದು ಅಂತೆಯೇ ವಯೋಮಾನಕ್ಕನುಗುಣವಾಗಿ ಆಹಾರವನ್ನು ಬದಲಾಯಿಸಿಕೊಳ್ಳುತ್ತಾ ಸಾಗಿದರೆ ತಾರುಣ್ಯವನ್ನು ಹೆಚ್ಚು ಕಾಲ ಮುಂದುವರಿಸಬಹುದು ವಯಸ್ಸಾಗುತ್ತಾ ಹೋದಂತೆಯೇ ದೇಹದಲ್ಲಿ ಆಗುವ ಬದಲಾವಣೆಗಳ ಮೂಲಕ ಅಂಗಾಂಗಗಳು ಹಿಂದಿನಷ್ಟು ಹೆಚ್ಚಾಗಿ ಕಾರ್ಯನಿರ್ವಹಿಸುವುದಿಲ್ಲ ಅಲ್ಲದೆ 20ರ ಹರಿಯದಲ್ಲಿದ್ದಾಗ ಆಗ ತಿನ್ನಲು ಸಾಧ್ಯವಿದ್ದ ಆಹಾರಗಳನ್ನು ಈಗ ಸೇವಿಸಲು ಸಾಧ್ಯವಾಗದು ಸೇವಿಸಿದರೂ ಪೂರ್ಣವಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಾರದು ಸಾಮಾನ್ಯವಾಗಿ ನಮ್ಮ ದೇಹ 30 ದಾಟಿದ ಬಳಿಕ ಬದಲಾವಣೆಗೆ ಒಳಪಡಲು ಪ್ರಾರಂಭಿಸುತ್ತದೆ ಈ ಬದಲಾವಣೆ ಕೇವಲ ನೋಟದಲ್ಲಿ ಮಾತ್ರವೇ ಅಲ್ಲ ಕಾರ್ಯವಿಧಾನದಲ್ಲಿಯೂ ಇರುತ್ತದೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಈಗ ಹೆಚ್ಚಿನ ಸಮಯ ಬೇಕಾಗುತ್ತದೆ ಹಿಂದಿನಷ್ಟು ಬಾಯಾರಿಕೆಯಾಗದ ಕಾರಣ ಈಗ ಮೊದಲಿನಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಲಾಗದು ಕೆಲವು ಆಹಾರಗಳು ನಾಲಿಗೆಗೆ ರುಚಿಸದೆ ಹೋಗುತ್ತವೆ ಹಾಗೂ ಈ ಮೂಲಕ ಆ ಆಹಾರಗಳಲ್ಲಿ ಆಸಕ್ತಿಯೇ ಹೊರಟು ಹೋಗಬಹುದು ಆಹಾರವನ್ನು ಅಗಿಯಲು ಕೊಂಚ ಹೆಚ್ಚೆ ಶ್ರಮ ವಹಿಸಬೇಕಾಗಿ ಬರಬಹುದು ಅಡುಗೆ ಹಿಂದೆ ಇಷ್ಟದ ಕಾರ್ಯವಾಗಿದ್ದು ಈಗ ಅಡುಗೆ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ ಆಹಾರ ತಜ್ಞರು ಸದಾ ಆರೋಗ್ಯಕರ ಆಹಾರ ಸೇವಿಸಿ ಇದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಎಚ್ಚರಿಸುತ್ತಲೇ ಇರುತ್ತಾರೆ ಆದರೆ ಯಾವ ಆಹಾರಗಳನ್ನು ಸೇವಿಸಬೇಕು ತಜ್ಞರು ಇದಕ್ಕೆ ನೀಡುವ ಉತ್ತರ ಇಲ್ಲಿದೆ ಬ್ಲೂಬೆರಿ ಹಣ್ಣುಗಳು ಈ ಹಣ್ಣುಗಳಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ಸಹಿತ ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಲಭ್ಯವಿದ್ದು ದೇಹದ ಪ್ರತಿ ಜೀವಕೋಶವು ಆರೋಗ್ಯದಿಂದಿರಲು ನೆರವಾಗುತ್ತದೆ ಇವುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶಗಳು ಹಲವು ರೀತಿಯಲ್ಲಿ ಆರೋಗ್ಯವನ್ನು ವೃದ್ಧಿಸುತ್ತವೆ ಬ್ಲೂಬೆರಿ ಹಣ್ಣುಗಳ ಸೇವನೆಯಿಂದ ತ್ವಚೆಗೆ ಹೆಚ್ಚಿನ ಪ್ರಯೋಜನವಿದೆ ಅಲ್ಲದೆ ಕ್ಯಾನ್ಸರ್ನಿಂದಲೂ ರಕ್ಷಿಸುತ್ತದೆ ಹಾಗೂ ಗರ್ಭಿಣಿಯರಿಗೂ ಉತ್ತಮವಾಗಿದೆ ಮತ್ತು ಹೃದಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ನಾರುಯುಕ್ತ ತರಕಾರಿಗಳು ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಕರಗದ ನಾರು ಹೆಚ್ಚಿಸುವ ಹಸಿ ತರಕಾರಿಗಳು ದ್ವಿದಳ ಧಾನ್ಯಗಳು ಹಣ್ಣುಗಳು ಹಾಗೂ ಮೊಳಕೆ ಬರಿಸಿದ ಕಾಳುಗಳು ಮೊದಲಾದವು ಹೆಚ್ಚಿರುವಂತೆ ನೋಡಿಕೊಳ್ಳಿ ಈ ಆಹಾರಗಳು ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಕರಗದ ನಾರು ಮಲಬದ್ಧತೆಯಾಗದಂತೆ ರಕ್ಷಿಸುವ ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆಗೊಳಿಸುವುದು ಅಧಿಕ ರಕ್ತದೊತ್ತಡವನ್ನು ತಹಬಂದಿಗೆ ತರುವುದು ಹಾಗೂ ಉರಿಯುತ್ತವಾಗದಂತೆಯೂ ನೋಡಿಕೊಳ್ಳುತ್ತದೆ ಅಲ್ಲದೆ ಈ ಆಹಾರಗಳ ಸೇವನೆಯಿಂದ ಹೃದಯದ ಆರೋಗ್ಯವು ಉತ್ತಮವಾಗಿಯೇ ಇರುತ್ತದೆ ಆಲಿವ್ ಎಣ್ಣೆ ನಿಮ್ಮ ನಿತ್ಯದ ಆಹಾರಗಳನ್ನು ಆಲಿವ್ ಎಣ್ಣೆಯನ್ನು ಉಪಯೋಗಿಸಿ ತಯಾರಿಸುವ ಮೂಲಕ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚುತ್ತದೆ ಆಲಿವ್ ಎಣ್ಣೆಯನ್ನು ಚಪಾತಿಗೆ ಸವರುವ ಸಲಾಡ್ಗಳಲ್ಲಿ ಬೆರೆಸಿ ಅನ್ನದ ಮೇಲೆ ಸುರಿವಿಕೊಂಡು ಸೇವಿಸುವ ಮೂಲಕ ಹೆಚ್ಚಿನ ಪ್ರಯೋಜನ ಪಡೆಯಬಹುದು ಮೊಸರು ವಯಸ್ಸಾಗುತ್ತಾ ಹೋದಂತೆ ಮೂಳೆಗಳು ಶಿಥಿಲವಾಗುತ್ತಾ ಹೋಗುತ್ತವೆ ಮೊಸರಿನಲ್ಲಿ ಅತ್ಯುತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇದೆ ಹಾಗೂ ಮೊಸರನ್ನು ನಿತ್ಯದ ಆಹಾರದಲ್ಲಿ ಸೇವಿಸುವ ಮೂಲಕ ಮೂಳೆಗಳು ಶಿಥಿಲಗೊಳ್ಳುವುದರಿಂದ ತಪ್ಪಿಸಿಕೊಳ್ಳಬಹುದು ಮೊಸರಿನಲ್ಲಿರುವ ಪ್ರೋಟೀನ್ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ ಹಾಗೂ ಶಕ್ತಿಯನ್ನು ಒದಗಿಸುತ್ತದೆ ಮೊಸರನ್ನು ಇತರ ಆಹಾರಗಳ ಜೊತೆಗೆ ಸೇವಿಸಿದಾಗ ಇನ್ನೂ ಹೆಚ್ಚಿನ ಪ್ರಯೋಜನ ಪಡೆಯಬಹುದು ಟೊಮ್ಯಾಟೊ ವಾಸ್ತವವಾಗಿ ಒಂದು ಹಣ್ಣು ಇದನ್ನು ನಾವು ತರಕಾರಿಯ ರೂಪದಲ್ಲಿ ಬಳಸುತ್ತೇವೆ ಈ ಹಣ್ಣಿನಲ್ಲಿರುವ ಲೈಕೋಪಿನ್ ಎಂಬ ಪೋಷಕಾಂಶ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ ಹಾಗೂ ಶ್ವಾಸಕೋಶದ ಕ್ಯಾನ್ಸರ್ನಿಂದಲೂ ರಕ್ಷಣೆ ಒದಗಿಸಬಹುದು ಟೊಮ್ಯಾಟೊಗಳನ್ನು ಬೇಯಿಸಿ ಹಿಂಡಿ ರಸ ತೆಗೆದು ಅರೆದು ಜಾಮ್ ಅಥವಾ ಸಾಸ್ಗಳ ರೂಪದಲ್ಲಿಯೂ ಸೇವಿಸಬಹುದು ತಾಜಾ ಹಣ್ಣಿನ ಸೇವನೆಗಿಂತಲೂ ಸಾಸ್ ಜಾಮ್ ಮೊದಲಾದ ಸಂಸ್ಕರಿಸಿದ ರೂಪದ ಟೊಮ್ಯಾಟೊ ಸೇವನೆಯಿಂದ ಹೆಚ್ಚಿನ ಪ್ರಯೋಜನವಿದೆ ಎಂದು ಆಹಾರ ತಜ್ಞರು ಅಭಿಪ್ರಾಯಪಡುತ್ತಾರೆ ಕೆಂಪು ವೈನ್ ಕೆಂಪು ವೈನ್ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಗಟ್ಟಬಹುದು ಹಾಗೂ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು ಆದರೆ ಸೇವನೆಯ ಪ್ರಮಾಣ ಮಿತದಲ್ಲಿರುವುದು ಅಗತ್ಯ ಪುರುಷರು ಗರಿಷ್ಠ 300 ಮಿಲಿ ಹಾಗೂ ಮಹಿಳೆಯರು ಗರಿಷ್ಠ 150 ಮಿಲಿಮೀಟರ್ ಕೆಂಪು ವೈನ್ ಸೇವಿಸಬಹುದು ಬ್ರೋಕೊಲಿ ಈ ತರಕಾರಿಯಲ್ಲಿ ಬಹುತೇಕ ಎಲ್ಲಾ ವಿಧದ ವಿಟಮಿನ್ನುಗಳು ಖನಿಜಗಳು ಹಾಗೂ ಆಂಟಿ ಆಕ್ಸಿಡೆಂಟುಗಳಿವೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಕರಗದ ನಾರು ಸಹ ಇದೆ ಹಾಗೂ ಹಲವು ವಿಧದ ಕ್ಯಾನ್ಸರ್ನಿಂದ ರಕ್ಷಣೆ ಒದಗಿಸುತ್ತದೆ ಒಣಫಲಗಳು ಒಣಫಲಗಳಲ್ಲಿ ಹೆಚ್ಚಿನ ಪ್ರಮಾಣದ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಕರಗುವ ನಾರು ಹಾಗೂ ಪ್ರೋಟೀನ್ ಇವೆ ಅಲ್ಲದೆ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವ ಪೋಷಕಾಂಶಗಳು ಇವೆ ಬಾದಾಮಿ ಗೋಡಂಬಿ ಹೆಜಲ್ನೆಟ್ ಮಕಾಮೀಡಿಯಾ ಶೇಂಗಾ
ಹಾಗೂ ಆಕ್ರೋಟ್ ಮೊದಲಾದ ಒಣಫಲಗಳನ್ನು ನಿತ್ಯವೂ ಸೇವಿಸಿ. ಒಂದು ವಾರದ ಅವಧಿಯಲ್ಲಿ ವಿವಿಧ ಒಣಫಲಗಳನ್ನು ಕೊಂಚ ಕೊಂಚವಾಗಿ ಸೇವಿಸುತ್ತಾ ಬನ್ನಿ. ವಿವಿಧ ಬಣ್ಣಗಳ ಹಣ್ಣು ಮತ್ತು ತರಕಾರಿಗಳು, ಗಾಢ ಹಸಿರು, ಹಳದಿ, ಕಿತ್ತಳೆ ಬಣ್ಣದ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ಹೆಚ್ಚಾಗಿ ಸೇವಿಸಿ. ಇವುಗಳಲ್ಲಿ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಒದಗಿಸುವ ಪೋಷಕಾಂಶಗಳಿವೆ. ಈ ಬಣ್ಣಗಳು ಇವುಗಳಲ್ಲಿರುವ ವಿಟಮಿನ್ನು ಮತ್ತು ಆಂಟಿ ಆಕ್ಸಿಡೆಂಟುಗಳ ಪುರಾವೆಯೂ ಆಗಿದೆ. ಅಲ್ಲದೆ ಗಾಢ ಹಸಿರು ಬಣ್ಣದ ಹಣ್ಣುಗಳು ಬ್ಲೂಬೆರಿ, ಕೆಂಪು ಸ್ಟ್ರಾಬೆರಿ, ಗಾಢ ವರ್ಣದ ಚೆರಿಗಳು, ಪಾಲಕ್, ಕೇಲ್ ಎಡೆಗಳು ಹಾಗೂ ಹಸಿಯಾಗಿ ತಿನ್ನಬಹುದಾದ ಟ್ವಿಸ್ಟ್ ಚಾರ್ಟ್ ಮೊದಲಾದ ಸೊಪ್ಪುಗಳನ್ನು ಸೇವಿಸಬಹುದು.